ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್, ಮೈಸೂರು. ಒಂದಷ್ಟು ತಿಂಗಳುಗಳಿಂದ ಸ್ವಲ್ಪ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಮೈಗ್ರೇನ್ ಅಂದರೆ ನೆರಳಲ್ಲಿ ಆಫೀಸಲ್ಲಿ ಯಾವಾಗಲೂ ಕೆಲಸ ಮಾಡೋದ್ರಿಂದ ಹೊರಗಡೆ ಬಿಸಿಲಿಗೆ ಹೋದರೆ ಸ್ವಲ್ಪ ಹೊತ್ತಿದ್ರೂ ಕೂಡ ತಲೆನೋವು ಬರುವಂಥದ್ದು ಸಾಮಾನ್ಯ ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಆ ರೀತಿ ಪ್ರಾಬ್ಲಮ್ ನನಗೂ ಇತ್ತು. ಆ್ಯಕ್ಚುಲಿ ನಾನು ಸಾಮಾನ್ಯ ಯೂಶ್ವಲಿ ಬೇಗ ರಿಲೀಫ್ ಆಗಲಿ ಅಂದ್ಬಿಟ್ಟು ಈ ಡಾಟ್ ಟ್ಯಾಬ್ಲೆಟ್ ಬರುತ್ತಲ್ಲ ಅದನ್ನು ತಗೋತಾ ಇದ್ದೆ. ನಮ್ಗೆ ಸ್ವಲ್ಪ ಬೇಗ ರಿಲೀಫ್ ಅನಿಸಿದ್ರೆ ಕೆಲಸ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಡಾಟ್ ಟ್ಯಾಬ್ಲೆಟ್ ತಗೋತಾ ಇದ್ದೆ. ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಆ ಕಾರಣಕ್ಕೋಸ್ಕರ ನನಗೆ ಹಿಂಗೆ ಗೊತ್ತಿರೋರೊಬ್ಬರು ಇದನ್ನು ಸಜೆಸ್ಟ್ ಮಾಡಿದಂಥದ್ದು, ಗ್ರೀನ್ ಟೀ ಗ್ರಾಮೀಣ ರುಚಿ ಅವ್ರದ್ದು. ಇಲ್ಲಿ ಸಾಮಾನ್ಯ ಗೊತ್ತಿಲ್ಲದೆ ಇರ್ಬೋದು, ಈ ತುಮಕೂರು ಶಿರಾ ಕಡೆ ಎಲ್ಲ ತುಂಬ ಅಂದರೆ ತುಂಬ ಫೇಮಸ್ಸು. ಶಿರಾದಲ್ಲಿರೋದು ಆ್ಯಕ್ಚುಲಿ ಅವರು ಫ್ಯಾಕ್ಟ್ರಿ. ಈ ಗ್ರೀನ್ ಟೀನ ಅವರು ಸಜೆಸ್ಟ್ ಮಾಡಿದರು, ಒಂದು ತಿಂಗಳು ಯೂಸ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ತಲೆನೋವು ಗ್ಯಾಸ್ಟ್ರಿಕ್ ಎಲ್ಲ ಆಲ್ಮೋಸ್ಟ್ 99% ಇವರೇ ಆಯಿತು ಅಂತ ಹೇಳ್ಬೋದು. ಸೊ ಆವಾಗ ನನಗೆ ಈ ಗ್ರಾಮೀಣ ರುಚಿಯವರು ಇನ್ನೊಂದು ಪ್ರಾಡಕ್ಟನ್ನು ತಿಳಿಸಿದರು. ಇದು ಬಂದು ಹೆಲ್ತ್ ಮಿಕ್ಸ್ ಪೌಡ್ರ್, ನಾರ್ಮಲ್ ಹೆಲ್ತ್ ಮಿಕ್ಸ್ ಪೌಡ್ರ್ ಎಲ್ಲ ಬರುತ್ತಲ್ಲ ಸೇಮ್ ಅದೇ ಥರ, ಅದೇ ರೀತಿಯಾದಂತಹ ಪೌಡರು. ಬಟ್ ಇಲ್ಲಿ ಇದನ್ನು ಯೂಸ್ ಮಾಡಿ ಮೇಡಮ್, ನಿಮ್ಮ ಹೆಲ್ತಲ್ಲಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡಯಾಬಿಟಿಸ್ ಆಗಿರ್ಬೋದು, ರಕ್ತದೊತ್ತಡ, ಥೈರಾಯ್ಡು ಮತ್ತು ಹೃದಯ ಸಂಬಂಧಿ ಕಾಯಿಲೆ, ನಿಶಕ್ತಿ, ಆಯಾಸ, ಈ ರೀತಿಯಾದಂತಹ ಸಾಕಷ್ಟು ಕಾಯಿಲೆ ಇದ್ದವ್ರಿಗೆ ಗುಣಮುಖ ಮಾಡುತ್ತೆ, ಇಲ್ಲದೇ ಇದ್ದರೆ ಬರದೇ ಇರೋ ಥರ ನೋಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಹೆಲ್ತ್ ಮಿಕ್ಸ್ ಪೌಡರನ್ನು ಸಜೆಸ್ಟ್ ಮಾಡಿದರು. ಇಲ್ಲಿ ನೋಡಿದ್ರೆ 66 ರೀತಿಯಾದಂತಹ ಐಟಮ್ಗಳನ್ನು ಹಾಕಿದರು. ನನಗೆ ಡೌಟ್, ಆ್ಯಕ್ಚುಲಿ ಯಾರಿಗೆ ಆದ್ರೂ ಸಣ್ಣದಾಗಿ ಡೌಟ್ ಬರುತ್ತಲ್ಲ, 66 ಪ್ರಾಡಕ್ಟ್ ನಿಜಕ್ಕೂ ಹಾಕ್ತಾರೆ ಸುಮ್ಮನೆ ಲೇಬಲ್ ಮೇಲೆ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಹೆಲ್ತಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಅಂತ ಅವ್ರು ಹೇಳಿದರು. ಆ್ಯಕ್ಚುಲಿ ಇಷ್ಟೆಲ್ಲ ಹಾಕಿ ಮಾಡಿದಾರಲ್ಲ, ಸೊ ಹೇಗೆಲ್ಲ ತಯಾರಾಗುತ್ತೆ ಅಂದ್ಬಿಟ್ಟು ಸಣ್ಣ ಕ್ಯೂರಿಯಾಸಿಟಿ ಇತ್ತು. ನಾನು ಕೇಳಿದೆ ಆ್ಯಕ್ಚುಲಿ ಬರ್ಬೋದಾ ಅಲ್ಲಿ ಎಲ್ಲ ನೋಡ್ಬೋದಾ ಅಂತಂದಾಗ, ಖಂಡಿತ ಯಾವಾಗ ಬೇಕಾದರೂ ಬನ್ನಿ ಅಂದಿದ್ರು. ಸೊ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ನನಗೆ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದರೆ ಎಲ್ಲವನ್ನು ಕೂಡ ನೀಟಾಗಿ ಹಾಕಿ ರೆಡಿ ಮಾಡ್ತಾಯಿದ್ರು, ಪೌಡರ್ ಕೂಡ ಮಾಡ್ತಾಯಿದ್ರು. ಮಾಡಿದಾಗ ಅಲ್ಲಿ ನನಗೆ ಇನ್ನೊಂದು ವಿಚಾರ ಗೊತ್ತಾಗಿದ್ದಂತಂದರೆ, ಈ ಪ್ರಾಡಕ್ಟನ್ನು ಯಾರೇ ತೊಗೊಂಡ್ರೂ ಕೂಡ ಎಷ್ಟೋ ಕಸ್ಟಮರ್ಸ್ ಆದಮೇಲೆ ಅವರಿಗೆ ಪ್ರತಿ ತಿಂಗಳು ದುಡ್ಡು ಬರೋ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಅದ್ರ ಬಗ್ಗೆ ಸ್ವಲ್ಪ ಕ್ಯೂರಿಯಸ್ ಅನಿಸ್ತು, ಯಾಕಂದರೆ ಜನರಿಗೆ ಯಾವುದೇ ರೀತಿ ದುಡ್ಡು ಕಟ್ಟದೇ ಅವರಿಗೆ ಲಾಭ ಬರೋ ಥರ ಆದರೆ ಅದೊಂಥರ ಖುಷಿಯಾದಂಥ ವಿಚಾರ. ಸೊ ಅದಕ್ಕೆ ಅದ್ರ ಬಗ್ಗೆ ವಿಚಾರಿಸಿದಾಗ ಅವರು ತಿಳಿಸಿದ್ರು, ಈಗ ನಾವೇನಾದರೂ ಅವರ ಒಂದು ಈ ಹೆಲ್ತ್ ಮಿಕ್ಸ್ ಪೌಡರು ಮತ್ತು ಗ್ರೀನ್ ಟೀ ಯಾವುದೇ ಆಗಿರ್ಬೋದು ನಾವು ತಗೊಂಡಾಗ ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಪ್ರತಿಯೊಬ್ಬರು ಕಸ್ಟಮರ್ಸ್ ಆದ್ರೂ ಸರಿಯೇ ಎಲ್ಲ ಕಸ್ಟಮರ್ಸ್ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಅವ್ರು ಸೇಲ್ ಮಾಡ್ತಾ ಇರೋವಂಥದ್ದು. ನಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ನಮಗೆ ಪ್ರಾಡಕ್ಟನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಅವ್ರ ಹತ್ರ ಯಾರೇ ಪ್ರಾಡಕ್ಟ್ ತೊಗೊಳ್ಳಿ, ನಾವು ಸೇಲ್ ಮಾಡಬೇಕಂತಲ್ಲ, ನಾವು ದುಡ್ಡು ಕಟ್ಟಬೇಕಾಗಿಲ್ಲ, ಏನೂ ಕಟ್ಟಬೇಕಾಗಿಲ್ಲ, ಯಾರಿಗೂ ನಾವು ಮಾರ್ಕೆಟಿಂಗು ಮಾಡಬೇಕಾಗಿಲ್ಲ, ತಗೊಳ್ಳಿ ಅಂತ ಹೇಳಬೇಕಾಗಿಲ್ಲ, ಈ ಸೇಲು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಅವರು ಯಾರಿಗೆ ಸೇಲ್ ಮಾಡಿದ್ರು ಅವರ ಹೆಸರನ್ನು ತಂದು ನಮ್ಮ ಕೆಳಗಡೆ 6 ಜನನ ಹಾಕ್ತಾರೆ. ನಮ್ಮನ್ನು ಅಷ್ಟೇ, ಇನ್ಯಾರ್ದೋ ಕೆಳಗಡೆ ರಿಜಿಸ್ಟರ್ ಮಾಡಿರೋವಂಥದ್ದು ಮಾಡಿ ನಮ್ಮ ಕೆಳಗಡೆನೂ 6 ಮೆಂಬರ್ಸ್ನ ಹಿಂಗೆ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ. ಸರ್ಟನ್ ಎಷ್ಟೋ ನಂಬರ್ಸ್ ಕಸ್ಟಮರ್ಸ್ ಆದಮೇಲೆ ಈ ಏನಿರ್ತಾರೆ ಮೇಲ್ಗಡೆಯಿಂದ ಪ್ರಾಫಿಟನ್ನು ಶೇರ್ ಮಾಡ್ಕೊಂಡು ಬರ್ತಾರೆ. ಇನ್ನೂ ಜಾಸ್ತಿ ಕಸ್ಟಮರ್ಸ್ ಆದರೆ ಪ್ರಾಫಿಟಲ್ಲಿ ಜಾಸ್ತಿ ಶೇರ್ ಮಾಡ್ತಾ ಹೋಗ್ತಾರೆ. ನಾನು ಕೇಳಿದೆ, ಸರ್ ಇದು ನಿಮ್ಗೆ ಹೆಂಗೆ ಲಾಭ, ನಾವು ಸೇಲು ಮಾಡೋಂಗಿಲ್ಲ, ಮಾರ್ಕೆಟಿಂಗ್ ಮಾಡೋಂಗಿಲ್ಲ, ಹೆಂಗೆ ಲಾಭ ಅಂತ ಕೇಳಿದಾಗ ಹೇಳಿದ್ರು, ಮೇಡಮ್ ನಾವು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ ಅಂದರೆ ಅದಕ್ಕೆ ತಕ್ಕಂತಹ ಮಾರ್ಕೆಟಿಂಗ್ ಮಾಡಿಲ್ಲ ಅಂತಂದರೆ ಅವದು ಸಕ್ಸಸ್ ಆಗಲ್ಲ. ಆ ಕಾರಣಕ್ಕೋಸ್ಕರ ಅಷ್ಟೇ, ಇದನ್ನು ಒಮ್ಮೆ ಯಾರಾದರೂ ಕುಡಿದ್ರೆ ಅಥವಾ ಈ ಒಂದು ಹೆಲ್ತ್ ಮಿಕ್ಸ್ ಪೌಡರ್ ಎಲ್ಲ ಬಳಸಿದ್ರೆ ಹೆಲ್ತಲ್ಲಿ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಜೊತೆಗೆ 5,000-6,000 ಕುಟುಂಬ ಇದನ್ನು ಬಳಸ್ತಾ ಇದೆ ಆಲ್ರೆಡಿ. ಸೊ ಅವರೆಲ್ಲರ ಫೀಡ್ಬ್ಯಾಕಿಂದನೇ ನಮ್ಗೆ ಇದಕ್ಕೆ ಸ್ಫೂರ್ತಿ ಬಂದಿದೆ ಅಷ್ಟೇ. ಇದನ್ನು ಯೂಸ್ ಮಾಡಿದವರು ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಳ್ಳೆ ಮಾತಾಡಿದಾಗ ಇನ್ನೊಂದಷ್ಟು ಕಸ್ಟಮರ್ಸ್ ನಮಗೆ ಜಾಸ್ತಿ ಆಗ್ತಾರಲ್ಲ. ಸೊ ನಮಗೆ ಬರ್ತಾ ಕಸ್ಟಮರ್ಸ್ ಜಾಸ್ತಿ ಆದಷ್ಟು ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟಲ್ಲೇ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಏನು ಬೇರೆ ಸ್ಟ್ರಾಟಜಿ ಗಿಟ್ಟಜಿ ಏನೂ ಇಲ್ಲ. ಜಸ್ಟ್ ನಮ್ಮ ಒಂದು ಪ್ರಾಡಕ್ಟ್ ಪ್ರಮೋಷನ್ ಅಂತ ಅಂದ್ಕೋಬೋದು ನೀವು. ಒಳ್ಳೆ ಪ್ರಾಡಕ್ಟು ಎಲ್ಲ ಜನರಿಗೆ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಈ ರೀತಿ ಮಾಡಿದ್ದೀವಿ ಅಂತಂದರು. ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸು ನಿಮಗೆ ವೀಡಿಯೋದಲ್ಲಿ ಸಿಗುತ್ತೆ. ಅವರ ಫೋನ್ ನಂಬರ್ ಕೂಡ ಹಾಕಿದ್ದೀನಿ. ಇದು ಬಂದು ಹೆಲ್ತ್ ಮಿಕ್ಸ್ ಪೌಡರು, ಅವ್ರ ಫ್ಯಾಕ್ಟ್ರಿ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ಬಟ್ ಒಂದೇ ಕಂಡೀಷನು, ಹೊರಗಡೆ ಫ್ಯಾಕ್ಟ್ರಿಯಿಂದ ಹೊರಗಡೆ ಸ್ಲಿಪ್ಪರ್ ಬಿಡಬೇಕು, ಕೈಕಾಲು ನೀಟಾಗಿ ತೊಳ್ಕೊಂಡು ಒಳಗಡೆ ಹೋಗಿ ಈ ಪೌಡರ್ ತಯಾರಾಗೋದನ್ನು ನೋಡ್ಬೋದು. ಅಲ್ಲೇ ಬೇಕಾದರೂ ತೊಗೋಬೋದು, ಅಥವಾ ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ. ಗ್ರೀನ್ ಟೀ ಆದರೂ ಅಷ್ಟೇ, ಇದು ಅಷ್ಟೇ. ಇದಂತೂ ಗ್ಯಾಸ್ಟ್ರಿಕ್ಗೆ ಮತ್ತು ತಲೆನೋವಿಗೆ ಒಳ್ಳೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಎರಡನ್ನೂ ಅಷ್ಟೇ, ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ. ಸೊ ಇರೋ ಬರೋರೆಲ್ಲ ತಗೊಳ್ಳಿ, ಏನು ಲಾಭ ಬರುತ್ತೆ ಅಂತ ಹೇಳ್ತಾ ಇಲ್ಲ. ಯಾರಾದರೂ ಹೆಲ್ತ್ ಮಿಕ್ಸ್ ಪೌಡರನ್ನು ಬಳಸ್ತಾ ಇದ್ದರೆ, ಈಗ ಡೈಲಿ ಹೆಲ್ತ್ ಮಿಕ್ಸ್ ಪೌಡರ್ ಬಳಸೋರು ಜಾಸ್ತಿ ಇದ್ದಾರೆ. ಸಿರಿಧಾನ್ಯ ಪೌಡ್ರ್ ಆಗಿರ್ಬೋದು, ಹೆಲ್ತ್ ಮಿಕ್ಸ್ ಪೌಡ್ರ್ ಈ ಥರ ಎಲ್ಲ. ಸೊ ಯಾರಾದರೂ ಹೆಲ್ತ್ ಮಿಕ್ಸ್ ಪೌಡ್ರ್ ಬಳಸ್ತಾ ಇರೋರು ಇದ್ದರೆ ಮಾತ್ರ, ನನ್ನ ವೀಡಿಯೋ ನೋಡ್ತಾ ಇರೋರು ಹೆಲ್ತ್ ಮಿಕ್ಸ್ ಪೌಡ್ರನ್ನು ಬಳಸ್ತಾ ಇರೋರು ಇದ್ದರೆ, ಗ್ರೀನ್ ಟೀಯನ್ನು ಬಳಸ್ತಾ ಇರೋರು ಕುಡಿತಾ ಇರೋರು ಇದ್ದರೆ ಮಾತ್ರ
ಒಮ್ಮೆ ಇವ್ರ ಹತ್ರ ತಗೊಳ್ಳಿ. ತಗೊಂಡಾಗ ಸಟ್ ನಿಮ್ಮ ಕೈ ಕೆಳಗಡೆ ಇವೇನು ಯಾರಿಗೂ ಏನು ಸೇಲ್ ಮಾಡಬೇಕಾಗಿಲ್ವಲ್ಲ, ಸೊ ನಿಮ್ಮ ಒಂದು ಹೆಸರಿನ ಕೆಳಗಡೆ ಒಂದಷ್ಟು ಕಸ್ಟಮರ್ಸ್ ಆದಮೇಲೆ ಮಂತ್ಲಿ ಪ್ರಾಫಿಟ್ ಏನಾದರೂ ಬರೋದಾದರೆ ನಿಮಗೂ ಬರಲಿ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ಕುಡಿಯೋರಿದ್ದರೆ, ಹೆಲ್ತ್ ಮಿಕ್ಸ್ ಪೌಡರ್ ಕುಡಿಯೋರಿದ್ದರೆ, ಗ್ರೀನ್ ಟೀಯನ್ನು ಬಳಸ್ತಾ ಇರೋರಿದ್ದರೆ ಮಾತ್ರ ನೀವು ಅವ್ರಿಗೆ ಇವ್ರ ಹತ್ರ ತಗೊಳ್ಳಿ. ಬಟ್ ಹೆಲ್ ಇದು ಚೆನ್ನಾಗಿದೆ, ಪೌಡರ್ ಚೆನ್ನಾಗಿದೆ, ಕ್ವಾಲಿಟಿ ಆಗಿದೆ. ಗ್ರೀನ್ ಟೀನೂ ಅಷ್ಟೇ, ಗ್ರೀನ್ ಟೀ ನಾನು ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ. ಮತ್ತು ಇದನ್ನು ಬಳಸಿರೋರು ಸುಮಾರು ವೀಡಿಯೋಗಳನ್ನು ತೋರಿಸಿದ್ರು, ಇನ್ನೇನೋ ಕಾಯಿಲೆ ಗ್ಯಾಂಗ್ರೀನ್ ಆಗಿದ್ರೆ ಅವರೆಲ್ಲ ತುಂಬ ಜನ ಹುಷಾರಾಗಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಅದನ್ನು ವೀಡಿಯೋ ಎಲ್ಲ ಇಸ್ಕೊಳ್ಳೋಕೆ ಹೋಗಲಿಲ್ಲ. ಹೆಲ್ತ್ ಮಿಕ್ಸ್ ಪೌಡರ್ ಬಳಸೋರಿದ್ದರೆ, ಬಳಸಬೇಕು ಅಂತ ಅಂದ್ಕೊಂಡಿದ್ದರೆ ಒಂದ್ಸತಿ ಇವ್ರ ಹತ್ರ ತಗೊಳ್ಳಿ, ನೋಡೋಣ. ಸೊ ಕಸ್ಟಮರ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದ್ದಾರೆ ಅಂತ ಆದಮೇಲೆ ನಿಮಗೂ ಕೂಡ ಬರೋ ಪ್ರಾಫಿಟಲ್ಲಿ ನಿಮಗೂ ಕೂಡ ಶೇರ್ ಸಿಗಲಿ. ಸೊ ಬಳಸೋರಿದ್ದರೆ ಮಾತ್ರ ಅವರಿಗೆ ಫೋನ್ ಮಾಡಿ ನೀವು ತರಿಸ್ಕೊಬೋದಾಗಿದೆ. ಹೆಚ್ ಕೆ ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಾರೆ, ವಿಡಿಯೋದಲ್ಲಿ ನೀವು ನೋಡಿ. ಪವರ್ ಪ್ಲಸ್ ಅಂತ ಹೇಳ್ಬಿಟ್ಟು ಹೆಲ್ತ್ ಮಿಕ್ಸ್ ಪೌಡರ್ನ ರೆಡಿ ಮಾಡ್ತಾರೆ. ಇದಕ್ಕೆ 66 ಥರದ ಧಾನ್ಯಗಳು ಎಲೆಗಳನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ವರ್ಲ್ಡ್ಗೆ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಕಾರಣ ಏನು ಅಂತಾರೆ, ಈ 66 ಐಟಮನ್ನು ಹಾಕಿ ಮಾಡೋವಂಥವ್ರು ಯಾರೂ ಇಲ್ಲ ಮೇಡಮ್. ಇದೇ ಐಟಮ್ಗಳು ನೋಡಿರಿ, ಆರ್ಕ ಓದ್ಲು, ಇದು ಸಿರಿಧಾನ್ಯಗಳಾದ ಆರ್ಕ ಓದ್ಲು, ನವಣೆ, ಕೊರಲೆ, ಸಾಮೆ, ಬರ್ಗು, ರಾಗಿ, ಬಿಳಿಜೋಳ, ಮೆಕ್ಕೆಜೋಳ, ಕೆಂಪ ಸಜ್ಜೆ, ಕೆಂಪಕ್ಕಿ, ಸಬ್ಬಕ್ಕಿ, ಹೆಸರುಕಾಳು, ಮಡಿಕೆ ಹೆಸರುಕಾಳು, ಹುಳ್ಳಿಕಾಳು, ಬೀನ್ಸು, ಡಬಲ್ ಬೀನ್ಸು, ಬಟಾಣಿ, ಅಲಸಂದೆ, ಕಡಲೆಕಾಳು, ತೊಗರಿಕಾಳು, ಮೆಂತ್ಯ, ಅಗಸೆ ಬೀಜ, ಎಳ್ಳು, ಸೂರ್ಯಕಾಂತಿ, ಕಡಲೆ ಬೀಜ, ಹಳಸಿನ ಬೀಜ, ಚಿಯಾ, ಕಲ್ಲಂಗಡಿ ಬೀಜ, ಮತ್ತು ಕುಂಬಳಕಾಯಿ ಬೀಜ, ಕರಿ ಜೀರಿಗೆ, ಕಾಮ ಕಸ್ತೂರಿ, ಅಡಿಕೆ, ಜೀರಿಗೆ, ಸೋಂಪು, ಓಂಕಾಳು, ಏಲಕ್ಕಿ, ಧನಿಯ, ಚಕ್ಕೆ, ಲವಂಗ, ಮೆಣಸು, ಒಣಶುಂಠಿ, ಸಾಸಿವೆ, ಅರಿಶಿನ, ಅಶ್ವಗಂಧ, ಬೆಟ್ಟದಲ್ಲಿ, ಪಿಸ್ತಾ, ಬಾದಾಮಿ, ಗೋಡಂಬಿ, ಆಕ್ರೋಟು, ಕೇಸರಿ, ಗಸಗಸೆ, ನುಗ್ಗೆಸೊಪ್ಪು, ಪುದೀನ, ತುಳಸಿ, ಒಂದೆಲ್ಗ, ಮತ್ತು ಸೀಬೆ ಎಲೆ, ನೇರಳೆ ಎಲೆ, ಮಾವಿನ ಎಲೆ, ಮೆಂತ್ಯ ಸೊಪ್ಪು, ಪಾರಿಜಾತ, ಹುಣಸೆ ಎಲೆ, ಪುಂಡಿ ಸೊಪ್ಪು, ಕರಿಬೇವು, ತಂಗಡಿ ಹೂವು, ಬಿಲ್ಪತ್ರೆ, ಇಷ್ಟನ್ನು ಕೂಡ 66 ಐಟಮ್ ಹಾಕಿ ಅದನ್ನು ಒಂದೇ ಆದದಲ್ಲಿ ಮಣ್ಣಿನ ಮಡಿಕೆಯಲ್ಲಿ ವಿಜಲ್ ಉಪಯೋಗಿಸ್ಕೊಂಡು ಹುರಿದು ನಾವು ಪೌಡ್ರ್ ಮಾಡ್ತಾಯಿದ್ದೀವಿ ಮೇಡಮ್. ನನಗೆ 2020 ನನಗೆ ಥೈರಾಯ್ಡ್ ಕಾಣಿಸ್ಕೊಂತು, ಅಂದರೆ ಅದಕ್ಕಿಂತ ಮುಂಚೆ ಇತ್ತೇನೋ ಚೆಕಪ್, ಹೌದು ಹೌದು, ಚೆಕಪ್ ಮಾಡಿದಾಗ ನನಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು. ಸೊ ಆವಾಗ ಇದನ್ನು ಹಾಸ್ಪಿಟ್ಲಿಗೆ ಹೋದ್ವಿ, ಲೈಫ್ ಲಾಂಗ್ ಮಾತ್ರ ನುಂಗಬೇಕು ಅಂತ ಹೇಳಿದ್ರು. 1 ವರ್ಷಗಳ ಕಾಲ ಮಾತ್ರ ನುಂಗಿದ್ವಿ ಆಯ್ತು, ಆದರೂ ಮೈನಸ್ಗೆ ಹೋಗ್ತಾನೆ ಇತ್ತು. ಮತ್ತು ಡೋಸೇಜ್ ಜಾಸ್ತಿ ಮಾಡಿದ್ರು, ಮತ್ತು ಆಪ್ರೇಷನ್ ಮಾಡಬೇಕು ಅಂತ ಕೂಡ ಹೇಳಿದ್ರು. ಇದು ಇದಕ್ಕೆ ಸರಿ ಹೋಗಲಿಲ್ಲ ಅಂದರೆ ನೆಕ್ಸ್ಟ್ ಡೋಸೇಜ್ ಮಾಡೋಕ್ಕಾಗಲ್ಲ, ಆಪ್ರೇಷನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಅವಾಗ ನನಗೆ ಭಯ ಆಯಿತು. ಆಪ್ರೇಷನ್ ಮಾಡಿದ್ರೆ ಗೊತ್ತಲ್ಲ, 50-50 ವಾಯ್ಸ್ ಬಂದರೆ ಬರ್ಬೋದು, ಹೋದರೆ ಹೋಗ್ಬೋದು. ಅದು ಭಯ ಆಗಿ ಅದನ್ನು ಏನಾದರೂ ಮಾಡಿ ನನಗೆ ನಾನೇ ಸರಿ ಮಾಡ್ಕೋಬೇಕು, ಹಾಸ್ಪಿಟ್ಲ್ ಅದು ಅಂತ ಹೋದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು. ಸೊ ಮನೆ ಮದ್ದನ್ನು ಹುಡುಕ್ತಾ ಹೋದೆ. ಮನೆ ಮದ್ದು ಆದರೆ ಅಂದರೆ ಹಿಂದಿನ ಕಾಲದ ಆಹಾರ ಪದ್ಧತಿ ಏನಿತ್ತು ಅದನ್ನು ಹುಡುಕ್ತಾ ಹೋದಾಗ ನನಗೆಲ್ಲವೂ ಸಿಕ್ಕಿದ್ವು. ಸೊ ಹಾಗಾಗಿ ಈ ಬಿ ಪಿ, ಶುಗರು, ಥೈರಾಯ್ಡ್ ಇರ್ಬೋದು, ಪ್ರತಿಯೊಂದಕ್ಕೂ ಕಾಯಿಲೆಗಳೇ ಅಲ್ಲ ಅಂತ ಹೇಳ್ತೀನಿ ನಾನು. ಪ್ರತಿಯೊಂದು ಕಾಯಿಲೆನೂ ಕಾಯಿಲೆಗಳಲ್ಲ, ಇವು ಬಂದಿದೆ, ಮಧ್ಯದಲ್ಲಿ ಬಂದೆ ಹೋಗ್ತವೆ. ಬರಲಿಕ್ಕೆ ಕಾರಣ ಏನು ಅಂತಂದರೆ, ನಾವು ಆಹಾರ ಪದ್ಧತಿನಲ್ಲಿ ಸರಿಯಾದ ಆಹಾರ ಪದ್ಧತಿನಲ್ಲಿ ನಾವು ಕೊಡ್ತಾಯಿಲ್ಲ ಬಾಡಿಗೆ. ಅಂದರೆ ಒಂದೇ ಥರದ ಆಹಾರ ಪದ್ಧತಿ ಕೊಡ್ತಾಯಿದ್ವಿ. ಒಂದೇ ಥರದ ಆಹಾರ ಪದ್ಧತಿ ಅಂದರೆ ಇವತ್ತು ಇಡ್ಲಿ, ನಾಳೆ ದೋಸೆ, ನಾಳೆ ಚಿತ್ರಾನ್ನ, ಪುಳಿಯೋಗರೆ, ಮತ್ತು ಇದೇ ರೀತಿ ಅಂದರೆ ಬಿಳಿ ಅಕ್ಕಿನೇ ಜಾಸ್ತಿ ಉಪಯೋಗಿಸ್ತಾ ಇದ್ವಿ. ಈ ಥರದ್ದು ಸಿರಿಧಾನ್ಯಗಳಾಗಲಿ ಮತ್ತು ಇದು ಯಾವುದೇ ಥರದ ಇದಾಗಲಿ ನಾವು ತಿಂತಲ್ಲ. ನೋಡಿರಿ, 66 ಐಟಮ್ ತಿನ್ನಬೇಕು ಅಂದರೆ ಡೈಲಿ ಒಂದೊಂದು ತಿನ್ನಬೇಕು ಅಂದರೆ 66 ದಿವಸ ಬೇಕು, ನಮ್ಮ ಬಾಡಿಗಾಗತ್ತೆ. ಪ್ರತಿನಿತ್ಯ ಕ್ಯಾಲ್ಸಿಯಮ್ಮು, ಮೆಗ್ನೀಸಿಯಮ್, ಮ್ಯಾಂಗ್ನೀಸು ಇರ್ಬೋದು, ಪೊಟಾಷಿಯಮ್ ಇರ್ಬೋದು, ಜಿಂಕು ಎಲ್ಲದೂ ಬೇಕು. ಮತ್ತು ವಿಟಮಿನ್ ಎ, ವಿಟಮಿನ್ ಸಿ, B1, B2, B3, B4, B6 ಎಲ್ಲವೂ ಬೇಕು ಆಯಿತಾ. ಇವೆಲ್ಲ ಬೇಕಾಗಿರೋದ್ರಿಂದ ಆಯಿತಾ ನಮ್ಮ ಬಾಡಿಗೆ ಪ್ರತಿನಿತ್ಯ ಕೊಟ್ಟರೆ ನಮಗೆ ಆರೋಗ್ಯ ಬದುಕೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಬದುಕಲಿಕ್ಕೆ ಆಗೋಲ್ಲ. ಮತ್ತು ಏನೇ ಕಾಯಿಲೆ ಅನ್ನೋದಕ್ಕಿಂತ ಕಾಯಿಲೆಗಳು ಬರ್ದಂಗೆ ಆಹಾರ ಕೊಡ್ತಾಯಿದ್ವಿ. ಖಂಡಿತ ಸುಮಾರು 3-4 ಸಾವಿರ ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ. 2.5 ವರ್ಷ 3 ವರ್ಷ ಆಗ್ತಾ ಬಂತು, 1.5-4 ಸಾವಿರ ಫ್ಯಾಮಿಲಿ ಹ್ಯಾಪಿ ಆಗಿದ್ದಾರೆ. ಇಲ್ಲ, ಜನಗಳು ಅದನ್ನು ಬೆಳೆಸ್ತಾ ಇದ್ದಾರೆ, ಜನಗಳು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಜನಗಳಿಗೆ ಕೊಡಬೇಕು ಅಂದರೆ ನಾವು ದೊಡ್ಡದಾಗಿ ಮಾಡಲೇಬೇಕಾಗುತ್ತೆ, ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ಹೆಜ್ಜೆ ಇಡಲೇಬೇಕಾಗುತ್ತೆ. ಹಾಗಾಗಿ ಕೊಡ್ತಾಯಿದ್ದೀನಿ. ಕಾರಣ ಏನು ಅಂತ ಅಂದರೆ, ನಾವೇನು ಇದರಲ್ಲಿ ಔಷಧಿ ಕೊಡ್ತಾ ಇಲ್ಲ, ಆಹಾರ ಕೊಡ್ತಾ ಇದ್ದೀವಿ. ಎಲ್ಲ ವಿಟಮಿನ್ಸ್ಗಳು ಮತ್ತು ಪ್ರೋಟೀನು ಮತ್ತು ಖನಿಜಾಂಶಗಳು ಎಲ್ಲದೂ ಇರುತ್ತೆ. ಆ ಪ್ರತಿಯೊಂದು ನಮ್ಮ ಜೀವಕೋಶಗಳು ತಲುಪಿದ್ರೆ ಆಟೋಮೆಟಿಕ್ಕಾಗಿ ಜೀವಕೋಶಗಳು ಕೆಲಸ ಮಾಡ್ತಾ ಹೋಗ್ತವೆ ಅಷ್ಟೇ ಮೇಡಮ್. ಅದರಲ್ಲಿ ಇಮ್ಯುನಿಟಿ ಪವರ್ ರೈಸ್ ಆಗ್ತಾ ಹೋಗುತ್ತೆ, ಮತ್ತು ಕೆಲಸ ಆಯಾಸ ಸುಸ್ತು ಆಗೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ, ಇದನ್ನು ಮಣ್ಣಿನ ನೀರಲ್ಲಿ ಬೀಜಗಳನ್ನು ನೆನಾಕ್ಬಿಟ್ಟು ಮೊಳಕೆ ಕಟ್ಟಿ ನಾವು ಅದನ್ನು ಒಣಗಿಸ್ಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀವಿ.
ಅದನ್ನು ತೋರಿಸ್ತೀನಿ ಬನ್ನಿ. ಇದು ಮಾಮೂಲಿ ನೀರು. ಮಾಮೂಲಿ ನೀರಿಗೆ ಮಣ್ಣನ್ನು ಹಾಕ್ಬಿಟ್ಟು ಹೋಗ್ತೀವಿ, ಒಂದು ಎರಡೆರಡು ಕೆ ಜಿ ಮಣ್ಣು ಹಾಕೋಗ್ತೀವಿ. ಆ ಮಣ್ಣಿನ ನೀರು ನೋಡಿರಿ, ಮಣ್ಣಿನ ನೀರಿದೆಲ್ಲ ಹೌದಾ, ಈ ಮಣ್ಣಿನ ನೀರೆಲ್ಲ ನೀರು ತೆಗೆದ್ಬಿಟ್ಟು ಈ ತಾಮ್ರದಂಡೆ ಒಳಗಡೆ ಹಾಕ್ತೀವಿ. ಮಣ್ಣಿನ ನೀರು ಯಾಕೆ ಮಾಡ್ತೀವಿ ಅಂತಂದರೆ, ಇವತ್ತು ಏನು ಆಹಾರ ತಿಂತಾ ಇದೀವೋ, ಪ್ರತಿಯೊಂದು ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಸಿಯಂ, ಐರನ್ ಕಂಟೆಂಟ್ಸ್ ಇರ್ಬೋದು, ಏನು ಆಹಾರ ತಿಂತಾ ಇದೀವೋ ಆ ಆಹಾರ ಎಲ್ಲದೂ ಮಣ್ಣಿಂದನೇ ಬರ್ತಾ ಇರೋದು. ಅಂದರೆ ಮಣ್ಣಿನ ನೀರಲ್ಲಿ ಅಂದರೆ ಮಣ್ಣು ಅಂತಂದರೆ ಮಣ್ಣು ನೀರು ಹೆಂಗೆ ಇರುತ್ತೆ, ಈ ಕೆರೆ ಕಟ್ಟೆಗಳೆಲ್ಲ ತುಂಬಿದಾಗ ಮಣ್ಣಿನ ನೀರು ಬರ್ತದೆ. ಅದೇ ಇರುತ್ತೆ, ಎರಡು ದಿವಸ ಇದ್ದರೆ ಏನಾಗುತ್ತೆ, ಕೆಳಗಡೆ ಎಲ್ಲ ಕೂತ್ಕೊಂಡ್ಬಿಡುತ್ತೆ ಮಣ್ಣೆಲ್ಲ, ಮತ್ತು ಆ ಖನಿಜಾಂಶಗಳು ಲವಣಾಂಶಗಳು ಏನಿರುತ್ತೋ ಆ ನೀರಲ್ಲಿ ಬೆರಕೆ ಆಗಿರುತ್ತೆ. ಅದಕ್ಕೋಸ್ಕರ ಆ ನೀರನ್ನು ಉಪಯೋಗಿಸ್ತಾ ಇರೋದು ಅಷ್ಟೇ. ನೋಡಿ ಇವಾಗ ಇದು ನೋಡಿ ಎಷ್ಟು ವೈಟ್ ಇರುತ್ತೆ ನೋಡಿರಿ, ಇಲ್ಲಿ ಸ್ವಲ್ಪನೂ ಇದಾರಲ್ಲ ನೋಡಿ ಎಷ್ಟು ಕ್ಲೀನಾಗಿರುತ್ತೆ. ಇದು ಆ್ಯಕ್ಚುಲಿ ಇದು ಕುಡಿಬೋದು ಮೇಡಮ್, ಇದು ನೋಡಿ ಕುಡಿಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆಮೇಲೆ ಇಮ್ಯುನಿಟಿ ಪವರ್ ಹಂಗೆ ರೈಸ್ ಆಗ್ತಾ ಹೋಗುತ್ತೆ ಮೇಡಮ್. ಅದು ಆಮೇಲೆ ಜೊತೆ ನೋಡಿರಿ, ಆ ನೀರನ್ನು ತೆಗೆದು ನಾವು ಬೀಜಗಳನ್ನು ನೆನೆ ಹಾಕ್ತೀವಿ. ಯಾಕೆ ಅಂದರೆ ಆ ಬೀಜಗಳಿಗೆ ಶಕ್ತಿ ಬರಬೇಕು ನೋಡಿರಿ. ಜೋಳ ಇದು ಆ ನೆನೆಯಬೇಕಾದ್ರೆ ಲವಣಾಂಶಗಳನ್ನು ತೊಗೊಂಡು ಅದನ್ನು ನೆನೆಯಬೇಕು, ಅಂದರೆ ಪುಷ್ಟಿ ಬರಬೇಕು, ಅದಕ್ಕೆ ಬೀಜಗಳಿಗೆ ಪುಷ್ಟಿ ಬರಬೇಕು. ಆ ರೀತಿ ಮಾಡ್ತಾ ಇದ್ದೀವಿ. ಇದು ಒಂದು 6 ಅವರ್ಸು ನೋಡಿರಿ, ಇದು ನೆನೆಯಬೇಕಾದ್ರೆ ಆಲ್ರೆಡಿ ಮೊಳಕೆ ಬಂದಿದೆ. ಅಲಸಂದೆ ಕಾಳು ನೆನೆಯಬೇಕಾದ್ರೆ ಮೊಳಕೆ ಬಂದಿದೆ ನೋಡಿರಿ. ಮೊಳಕೆ ಕಟ್ಟೋ ಅವಶ್ಯಕತೆನ ಯಾಕೆ ಮೊಳಕೆ ಬಂದಿದೆ, ಅದು ಪೌಷ್ಟಿಕಾಂಶ ಅಷ್ಟೊಂದು ನೀರಲ್ಲಿ ಅಷ್ಟೊಂದು ಇರುತ್ತೆ. ಹುರುಳಿಕಾಳು ಮೇಡಮ್, ಈ ಥರ ಮಣ್ಣಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ನೆರಳಲ್ಲಿ ಈ ಥರ ಈ ಸೋಲಾರ್ ಶೆಡ್ ಮಾಡ್ಕೊಂಡಿದ್ವಿ. ಸೋಲಾರ್ ಶೆಡ್ಡು ಅಂದರೆ ಈ ಬೀಜಗಳನ್ನು ಮತ್ತು ಈ ಎಲೆಗಳು ಎಲ್ಲನ್ನ ನೆರಳಲ್ಲಿ ಹಾಕ್ಬಿಟ್ಟು ಆಮೇಲೆ ಒನ್ ಡೇ ಆದಮೇಲೆ ಇದರಲ್ಲಿ ಒಣಾಗ್ತಾ ಹೋಗ್ತೀವಿ ಮೇಡಮ್. ಇದು ತುಂಬಾ ಹೀಟ್ ಇರುತ್ತೆ ಒಳಗಡೆ. ಹೌದು ಹೌದು, ಹಪ್ಪಳಗಳೆಲ್ಲ ಮಾಡ್ತಾ ಇರ್ತೀವಿ ಮೇಡಮ್ ನೋಡಿ. ಇದೆಲ್ಲ ಇದು ಯಾಕಂದರೆ ಧೂಳು ಬರ್ತದಲ್ಲ ಮೇಡಮ್, ಈಗ ಹಸಿ ಇದು ಕಾಳೆಲ್ಲ ಒಣಗಾಗಿರ್ತೀವಿ, ಧೂಳು ಬಂದರೆ ಹಾಗೆ ಕಚ್ಕೊಂಬಿಡುತ್ತೆ, ಹೊರಗಡೆದು ಧೂಳೆಲ್ಲ ಬರ್ತದೆ ಹಾಗೆ ಕಚ್ಬಿಡಿ. ಯಾಕೆಂದರೆ ಆ ಮಣ್ಣಿನ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ಬೇರೆ ನೀರಲ್ಲಿ ತೊಳೆದ್ಬಿಟ್ಟು ನಾವು ಇದಕ್ಕೆ ಹಾಕಿರ್ತೀವಿ, ಮತ್ತೆ ಧೂಳು ಬರ್ತದೆ ಅಂತಬಿಟ್ಟು ಈ ಥರ ಕವರ್ ಮಾಡಿದ್ವಿ. ಸೊ ಒಳಗಡೆ ಎಷ್ಟು ಹೀಟ್ ಇದೆ ನೋಡಿ, ಟೆಂಪ್ರೇಚರ್ ಹೆಂಗಿದೆ ನೋಡಿರಿ. ಇದು ನೋಡಿ, ಇದೆಲ್ಲ ಹುರುಳಿಕಾಳು ನೋಡಿ, ಎಲ್ಲ ಮೊಳಕೆ ಬಂದೆಲ್ಲ ಒಣಗಿಸ್ತಾ ಇದ್ವಿ ಹುರುಳಿಕಾಳಿದ್ದು. ಮತ್ತು ಇದು ಕಡಲೆಕಾಳು ಎಲ್ಲ ಮೊಳಕೆ ಬಂದಿದೆ, ಮೊಳಕೆ ಬಂದು ಎಲ್ಲ ಒಣಗಿಸಿ. ಹೆಸರುಕಾಳು ಇದೆಲ್ಲ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಒಣಗಿಸ್ಬಿಟ್ಟು ಎಲ್ಲ ಒಣಗಿಸ್ಬಿಟ್ಟು ಎಲ್ಲ ಒಳಗಡೆ ಇದು ಮಾಡಿಬಿಟ್ಟು ಅದನ್ನು ಮಣ್ಣಿನ ಮಡಿಕೆಯಲ್ಲಿ ಇಜ್ಜಲು ಅಂದರೆ ಮರದ ಇಜ್ಜಲಲ್ಲಿ ಹುರಿದ್ಬಿಟ್ಟು, ಅಂದರೆ ಹಿಂದಿನ ಕಾಲದಲ್ಲಿ ರೊಟ್ಟಿ ಎಲ್ಲ ಸುಡ್ತಿದ್ರಲ್ವ, ಸೌದೆ ಒಲೆ ಅಲ್ಲ ಮೇಡಮ್, ಸೌದೆ ಒಲೆ ಬೇಕಾದ್ರೆ ಮಾಡ್ಕೋಬೋದು, ಸೌದೆ ಹಾಕಿದ್ರೆ ಹೊಗೆ ಜಾಸ್ತಿ ಬರುತ್ತೆ ಅಂತ ನಾವು ಇಜ್ಜಲು ಉಪಯೋಗಿಸ್ತಾ ಇದ್ದೀವಿ ಮೇಡಮ್. ಮೊಳಕೆ ಕಟ್ಟಿ ಅದನ್ನೆಲ್ಲ ಆರಿಸ್ಬಿಟ್ಟು ಎಲ್ಲ ಅದು ಮಾಡ್ಕೊಬಿಟ್ಟು ಅದಕ್ಕೆ ಈ ನೋಡಿರಿ ಎಲೆಗಳೆಲ್ಲ ಹಾಕ್ತಾ ಇದ್ದೀವಿ. ಎಲೆಗಳು ನೇರಳೆ ಎಲೆ, ಸೀಬೆ ಎಲೆ, ಒಂದೆಲಗ, ಮತ್ತು ಪುದೀನ, ತುಳಸಿ, ನುಗ್ಗೆ ಎಲ್ಲವನ್ನು ಹಾಕಿರ್ತೀವಿ. ಇದರ ಹೊರ್ದು ಹೊರ್ದು ಮಾವಿನ ಎಲೆ ಕೂಡ ಹಾಕಿದ್ದೀವಿ, ಇದರಲ್ಲಿ ಹೊರ್ದು ಹೊರ್ದು ಇದರೊಳಗಡೆ ಹಾಕ್ತಾರೆ ಮೇಡಮ್. ಹಾಕಿ ನೋಡಿ, ಇದು ಮಣ್ಣಿನ ಮಡಿಕೆಯಲ್ಲಿ ಇಜ್ಜಲನ್ನು ಉಪಯೋಗಿಸ್ಕೊಂಡು ಹುರಿತಾ ಇದ್ದೀವಿ ಮೇಡಮ್. ಎಲ್ಲ ಇಜ್ಜಲು ಅಂದರೆ ಯಾಕೆ ಅಂದರೆ ಸತ್ವ ಹಾಳಾಗೋದಿಲ್ಲ ಇದರಲ್ಲಿ, ಅಂದರೆ ಇಜ್ಜಲು ಉಪಯೋಗಿಸ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಯಾವಾಗ ಮಾಡ್ತೀವೋ ಸತ್ವ ಹಾಳಾಗೋದಿಲ್ಲ. ನಾವೇನು ಮಾಡ್ತೇವೆ, ಸಿಲ್ವರ್ ಪಾತ್ರೆ ಎಲ್ಲ ಉಪಯೋಗಿಸ್ತೀವಿ, ಬೇರೆ ಬೇರೆದೆಲ್ಲ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯ ಸರಿ ಸಿಗ್ತಾ ಇಲ್ಲ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ಕು ನೋಡಿ. ಜೋಳ, ಸಜ್ಜೆ, ನವಣೆ ಎಲ್ಲವನ್ನು ಇದರಲ್ಲೇ ಹುರಿತಾ ಇದೆ ನೋಡಿ. ಮೆಕ್ಕೆಜೋಳ, ರಾಗಿ, ಮೇಡಮ್ ಅಲ್ಲಿ ನಿಮ್ಮ ಬಾಟ್ಲಲ್ಲಿ ಇಟ್ಟಿರೋದೆಲ್ಲ ತೋರಿಸ್ತೇನೆ. ಸೊ 66 ಐಟಮನ್ನು ಈ ರೀತಿಯಲ್ಲಿ ಹುರಿದು ಈ ರೀತಿ ಎಲ್ಲ ಒಂದು ಅಂದರೆ ಇಷ್ಟಿಷ್ಟೇ ಹಾಕಬೇಕು ಅಂತ ಒಂದು ಕ್ಯಾಲ್ಕುಲೇಷನಲ್ಲಿ ಮಾಡ್ತಾ ಇರ್ತೀವಿ, ಅಳತೆ ಮೇಲೆ ಮಾಡೋದು, ಸುಮ್ಮನೆ ಕೈ ಸಿಕ್ಕಿದ್ದೆಷ್ಟು ಬೇಕಷ್ಟು ಹಾಕೋದಿಲ್ಲ, ಒಂದು ಅಳತೆ ಮೇಲೆ ಹಾಕಿ. ಯಾಕೆಂದರೆ ಕ್ಯಾಲ್ಸಿಯಮ್ಮು, ವಿಟಮಿನ್ನು ಮತ್ತು ಇವೆಲ್ಲ ಪೌಷ್ಟಿಕಾಂಶಗಳು ಎಷ್ಟೆಷ್ಟು ಬೇಕು ಅನ್ನೋ ಒಂದು ಅನಲೈಸ್ ಮಾಡಿ ಅದನ್ನು ಆ ರೀತಿಯಲ್ಲಿ ಹಾಕ್ತೀವಿ.
ಈ ಪ್ರೊಸೆಸಿಂಗ್ ಎಲ್ಲ ಆಗೋದು ಈ ಒಂದು ಕೆ ಜಿ ಪೌಡ್ರನ್ನು ರೆಡಿ ಮಾಡ್ತಾ ಇದ್ದೀವಿ. ಇದು ಬಂದು 810 ರೂಪಾಯಿ ಮೇಡಮ್. ಇದು ಒಂದು ಕೆ ಜಿ 810 ರೂಪಾಯಿ. ಇದು ಹೌದು, ಒಂದು ಕೆ ಜಿ ಮೇಡಮ್. ಒಂದು ಕೆ ಜಿ ಅರ್ಧ ಕೆ ಜಿ ತೊಗೊಂಡು ಕುಡಿಬೋದು. ಕುಡಿದ್ರೆ ಅವ್ರಿಗೇನು ರಿಸಲ್ಟ್ ಸಿಗೋಲ್ಲ, ಇದು ಸರಿ ಇಲ್ಲಪ್ಪ ಅಂದ್ಬಿಡ್ತಾರೆ. ಅಟ್ಲೀಸ್ಟ್ ಒಂದು ತಿಂಗಳಾದರೂ ಯೂಸ್ ಮಾಡಿದ್ರೆ ಆಯಿತಾ, ಪರ್ಫೆಕ್ಟ್ ರಿಸಲ್ಟ್ ಸಿಗುತ್ತೆ. ನೀರಿಗೆ ಹಾಕೋ ಮೇಡಮ್, ಹಾಲ್ಗೆ ಹಾಕಿ ಕುಡಿಯುವಂಥ ಅವಶ್ಯಕತೆ ಇಲ್ಲ. ನೀರಿಗೆ ಹಾಕೊಂಡ್ಕೊಳ್ತಾ ಸಾಕು. ಹಾಲಿನಲ್ಲೇ ಇರ್ತಕ್ಕಂಥ ಕ್ಯಾಲ್ಸಿಯಮ್ ಏನಿದೆಯೋ ಅದಕ್ಕೆ 10 ಪಟ್ಟು ಕ್ಯಾಲ್ಸಿಯಮ್ ಇದರಲ್ಲಿದೆ. 25 ಲೀಟ್ರ್ ಹಾಲಿನಲ್ಲಿ ಏನಿದೆಯೋ ಅದರಲ್ಲಿ ಅದರಲ್ಲಿರ್ತಕ್ಕಂಥ 25 ಲೀಟ್ರ್ ಹಾಲು ಕುಡಿದ್ರೆ ಎಷ್ಟು ಕ್ಯಾಲ್ಸಿಯಮ್ ಸಿಗುತ್ತೆ, ನಮ್ಮ 1 ಕೆಜಿನಲ್ಲಿದೆ. 1 ಕೆಜಿಂದ ಮತ್ತು ಇದರಲ್ಲೆಲ್ಲ ನಿಮಗೆ ತೋರಿಸ್ತೀನಿ, ವಿತ್ ಡಾಕ್ಯುಮೆಂಟ್ ಸಮೇತ ಇಟ್ಟಿದ್ದೀನಿ. ಆಯಿತಾ, ಚೆಕ್ ಮಾಡಿರೋದು ಅದು, ಮತ್ತು ಇದು ರಾಯಚೂರು ಯೂನಿವರ್ಸಿಟಿನಲ್ಲಿ ಚೆಕ್ ಮಾಡಿರೋದು, ಆಮೇಲೆ ಸೇಫ್ಟಿ ಏರ್ನಲ್ಲಿ ಚೆಕ್ ಮಾಡೋದು, ಎರಡೂ ಇದೆ ನನ್ನ ಹತ್ರ. ಸೊ ಅದನ್ನು ತೋರಿಸ್ತೀನಿ ಮೇಡಮ್. ಮೇಡಮ್, ಇದು ನೀರಿಗೆ ಹಾಕ್ಕೊಂಡು 5-6 ನಿಮಿಷ ಸಣ್ಣ ಉರಿನಲ್ಲಿ ಕುದಿಸ್ಬಿಟ್ಟಿದ್ ಮೇಡಮ್. ಜೋರ ಉರಿನಲ್ಲಿ ಕುದಿಸ್ಬಾರ್ದು. ಜೋರ ಉರಿನಲ್ಲಿ ಕುದಿಸಿದ್ರೆ ಕೆಲವೊಂದು ವಿಟಮಿನ್ಸ್ಗಳು ಹಾಳಾಗ್ತದೆ ಹೀಟ್ಗೆ. ಹಾಗಾಗಿ ಸಣ್ಣ ಉರಿನಲ್ಲೇ ಕುದಿಸ್ಬಿಟ್ಟು ಕುಡಿಬೇಕು. ಅಕಸ್ಮಾತ್ ಏನಾದ್ರು ಮಲಬದ್ಧತೆ ಇದೆ ಅನ್ನೋಂಥವ್ರು ಬರೀ ನೀರಲ್ಲಿ ಒಂದು ಬಿಸಿ ನೀರು ಬಿಸಿ ಮಾಡಿಬಿಟ್ಟು ಆ ಬಿಸಿ ನೀರಲ್ಲಿ ಸ್ವಲ್ಪ 1 ಸ್ಪೂನ್ ಪೌಡ್ರ್ ಹಾಕ್ಕೊಂಬಿಟ್ಟು ಆ ಪೌಡ್ರ 10 ನಿಮಿಷ 5 ನಿಮಿಷ ಬಿಟ್ಬಿಟ್ಟು ಹಾಗೆ ಕುಡಿಬೋದು. ಕುಡಿದ್ರೆ ಮಲಬದ್ಧತೆ ಕ್ಲಿಯರ್ ಆಗ್ತದೆ. ಮೇಡಮ್, ಇವಾಗ ಕೆಲವೊಂದು ಕಾಯಿಲೆಗಳು ಬರ್ತವೆ ಅಂತ ಅಂತಾರಲ್ವ, ಆ ಕಾಯಿಲೆಗಳು ಬರೋದು ಮೂಲ ಯಾವುದು ಅಂತಂದರೆ ಪಿತ್ತದೋಷ. ಮೇಡಮ್, ಪಿತ್ತದೋಷ ಒಂದು ಇದ್ದರೆ ಇಡೀ ಬಾಡಿ ಹಾಳಾಗ್ತದೆ. ಆಯಿತಾ, ಮೂಲನೇ ಅದು, ಯಾವುದೇ ಕಾಯಿಲೆ ಬರಲಿ ಮೂಲ ಬಂದು ಪಿತ್ತದೋಷ. ಆ ಪಿತ್ತದೋಷ ಸರಿ ಮಾಡಿಕೊಳ್ಳಲಿಲ್ಲ ಅಂದರೆ ಯಾವ ಕಾಯಿಲೆನೂ ಸರಿ ಹೋಗಲ್ಲ. ಮೇಡಮ್, ತಲೆನೋವು ಮೇಗ್ರೇನು ಬರ್ತಾ ಇದ್ದರೆ ಅದು ಪಿತ್ತದೋಷ ಕಾರಣ ಇರುತ್ತೆ. ಆಮೇಲೆ ತಲೆ ಕೂದಲು ಉದುರುಕ್ತಾ ಇರುತ್ತೆ. ಆಮೇಲೆ ಡ್ಯಾಂಡ್ರಫ್ ಎಲ್ಲ ಆಗ್ತಾ ಇರುತ್ತೆ. ನಾವೇನು ಮಾಡ್ತೀವಿ, ಡ್ಯಾಂಡ್ರಫ್ ಆದರೆ ಶಾಂಪು ಚೇಂಜ್ ಮಾಡ್ತಾ ಹೋಗ್ತೀವಿ, ಅದು ಸಂಬಂಧ ಇಲ್ಲ. ಆ್ಯಕ್ಚುಲಿ ಹೊಟ್ಟೆ ಸರಿ ಇರಲ್ಲ ಅದು ಸರ್, ಅದಕ್ಕೋಸ್ಕರ ನಾವು ಹೊಟ್ಟೆ ಸರಿಯಾಗಿ ಇಟ್ಕೋಬೇಕು. ಆಮೇಲೆ ಮೋಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆಮೇಲೆ ದೇಹದಲ್ಲಿ ಉಷ್ಣ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಪದೇ ಪದೇ ನೆಗಡೆ, ಕೆಮ್ಮು, ಶೀತ, ನೆಗಡೆ, ಆಮೇಲೆ ಜ್ವರ ಇದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಜೀರ್ಣಕ್ರಿಯೆ ವ್ಯತ್ಯಾಸ ಆಗುತ್ತೆ. ಆಮೇಲೆ ಪಿತ್ತಕೋಶ ರೋಗಕ್ಕೆ ತುತ್ತಾಗ್ತಾ ಹೋಗುತ್ತೆ. ಪಿತ್ತಕೋಶದಲ್ಲಿ ಕಲ್ಲು ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದರಲ್ಲಿ ಕಿಡ್ನಿನಲ್ಲಿ ಸ್ಟೋನ್ ಆಗ್ತಾ ಇರುತ್ತೆ. ಪದೇ ಪದೇ ಸ್ಟೋನ್ ತಕ್ಷಣ ಮತ್ತೆ ಕಿಡ್ನಿನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಕಾರಣ ಏನಪ್ಪ ಅಂದರೆ ಪಿತ್ತದೋಷ ಜಾಸ್ತಿ ಇರುತ್ತೆ. ಹರ್ನಿಯ, ಅಪ್ರೆಟಿಸ್ ಅದೆಲ್ಲ ಆಗುತ್ತೆ. ಯಾಕಪ್ಪ ಅಂದರೆ ಎಕ್ಸಸ್ ಆಫ್ ಹೀಟ್ ಆಗ್ತಾ ಇರುತ್ತೆ ಬಾಡಿ. ಎಕ್ಸಸ್ ಆಫ್ ಹೀಟ್ ಆದಾಗ ಹರ್ನಿಯ ಮತ್ತು ಅಪ್ರೆಟಿಸ್ ಇಂಥವೆಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಮತ್ತು ಹೃದಯ ಬಡಿತ ಏರುಪೇರ್ ಆಗ್ತಾ ಇರುತ್ತೆ. ಒಂದೊಂದ್ಸರಿ ಜಾಸ್ತಿ ಹೊಡಿತಾ ಇರುತ್ತೆ, ಒಂದ್ಸರಿ ಕಡಿಮೆ ಪಂಪ್ ಮಾಡ್ತಾ ಇರುತ್ತೆ. ಅದೊಂದು ಆಗ್ತಾ ಇರುತ್ತೆ. ಆಮೇಲೆ ಬಾಡಿನ ಯಥೇಚ್ಛವಾಗಿ ಪಿತ್ತ ಅಂಶ ರಕ್ತಕ್ಕೆ ಸೇರ್ತಾ ಹೋದಾಗ ಯೂರಿಕ್ ಆಸಿಡ್ ಅಂತ ಕೇಳಿದ್ದೀರ, ಆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕೈ ಕಾಲುಗಳು ನೋವು ಬರ್ತಾ ಹೋಗ್ತವೆ. ಆಮೇಲೆ ಕೀಲುಗಳೆಲ್ಲ ನೋವು ಬರ್ತಾ ಹೋಗ್ತವೆ. ಸೊ ಅದನ್ನು ಏನು ಮಾಡ್ತಾರೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಪಿತ್ತದೋಷದಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಜಾಂಡಿಸ್ ಕೂಡ ಇದರಿಂದನೇ ಬರುತ್ತೆ, ಪಿತ್ತದೋಷದಿಂದನೇ ಜಾಂಡಿಸ್ ಬರುತ್ತೆ. ಮತ್ತು ಹೆಂಗಸುಗಳೆಲ್ಲ PCOD ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗರ್ಭಕೋಶದಲ್ಲಿ ಚಿಕ್ಕ ಸಣ್ಣ ಇವು ಗುಳ್ಳೆಗಳಾಗ್ತಾ ಹೋಗ್ತವೆ, ನೀವು ಕೇಳಿ ಫೈಬ್ರಾಯ್ಡ್ ಅಂತ ಕೇಳಿರ್ಬೇಕು. ಸೊ ಅದೆಲ್ಲ ಪಿತ್ತದೋಷದಿಂದನೇ ಆಗ್ತಕ್ಕಂಥದ್ದು. ಮತ್ತು ಈ ಮೆನ್ಸಸ್ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಸ್ರಾವ ಆಗುತ್ತೆ, ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಆಮೇಲೆ ಕೆಲವರಿಗೆಲ್ಲ ಅವಾಗವಾಗ ವೈಟ್ ಬ್ಲೀಡಿಂಗ್ ಕೂಡ ಆಗ್ತಾ ಇರುತ್ತೆ. ಅದೆಲ್ಲ ಪಿತ್ತದೋಷದ ಪ್ರಾಬ್ಲಮ್ಮು. ನಾವು ತಿಂತಕ್ಕಂಥ ಆಹಾರದಲ್ಲಿ ಎಷ್ಟೇ ಪೌಷ್ಟಿಕಾಂಶಗಳಿದ್ದರೂ ಸಹ ಆಯಿತಾ, ಕೆಲವರು ಸುಸ್ತು ಆಯಾಸ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ಪಿತ್ತದೋಷದಿಂದನೇ ಆಗ್ತಿತ್ತು. ಪಿತ್ತದೋಷ ಕಡಿಮೆ ಮಾಡ್ಕೊಂಡ್ರೆ ಸುಸ್ತು ಆಯಾಸ ಯಾವುದೂ ಇರೋದಿಲ್ಲ. ಯಾವಾಗಲೂ ಪಿತ್ತ ಜಾಸ್ತಿ ಬ್ಲಡ್ಗೆ ಯಾವಾಗಲೂ ಹೋಗ್ತಾ ಇದ್ದರೆ ಆ ಕಿಡ್ನಿ ಕೂಡ ಅಂದರೆ ರಕ್ತ ಕೆಟ್ಟೋಗುತ್ತೆ. ಆವಾಗ ಕಿಡ್ನಿ ಕೂಡ ಕ್ಲೀನ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಕಿಡ್ನಿಗೆ. ಯಾಕೆಂದರೆ ಕಿಡ್ನಿ ಜಾಸ್ತಿ ಬ್ಲಡ್ ಕೆಟ್ಟೋದ್ರೆ ಎಲ್ಲಿಂದ ಅದು ಯಾವಾಗಲೂ ಕ್ಲೀನ್ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ರೆಸ್ಟೇ ಇರೋಲ್ಲ. ಈ ಬೀಟಾ ಸೆಲ್ಸು ಕೂಡ ಡಿಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಡೀ ಬಾಡಿನಲ್ಲಿ ಪೂರ್ತಿ ಪಿತ್ತರಸ ಜಾಸ್ತಿ ಆಗ್ತಾ ಇತ್ತಪ್ಪ ಅಂದರೆ ಯಾವುದೇ ಅಂಗಾಂಗಗಳನ್ನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ಹಿಡ್ದದಲ್ಲಿ ಇಟ್ಕೊಂಡಿರ್ತ ಪಿತ್ತದೋಷ. ಸೊ ಹಾಗಾಗ್ಬಿಟ್ಟು ಅದನ್ನೇ ಹೇಳಿದ್ದು. ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ದೊಡ್ಡಪ್ಪ, ಎಲ್ಲ ಕಾಯಿಲೆಗಳಿಗೂ ದೊಡ್ಡಪ್ಪ ಅಂತ ಹೇಳ್ತೀವಿ ಇದನ್ನು, ಪಿತ್ತದೋಷವನ್ನು. ಹಾಗಾಗಿ ಫಸ್ಟ್ ಪಿತ್ತದೋಷ ಕಡಿಮೆ ಮಾಡ್ಕೋಬೇಕು. ಆ ಪಿತ್ತದೋಷ ಕಡಿಮೆ ಮಾಡ್ಕೊಳ್ಳಿಕ್ಕೆ ರಾತ್ರಿ ಟೈಮಲ್ಲಿ ವಿಳ್ಯದೆಲೆ ಅಡಿಕೆ ಹಾಕಿ, ಆಮೇಲೆ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡಿ, ಆಮೇಲೆ ಇದು ಬೆಳಗ್ಗೆ ಟೈಮಲ್ಲಿ ಒಗರಿರ್ತಕ್ಕಂಥ ಎಲೆಗಳನ್ನು ಕಷಾಯಗಳನ್ನು ಕುಡಿತಾ ಬಂದರೆ ಪಿತ್ತದೋಷ ಕಡಿಮೆ ಮಾಡ್ಕೋಬೋದು. ಆಗ ನಿಮಗೆ ಸಿಗ್ತಾ ಇಲ್ಲ ಕೆಲಸದ ಒತ್ತಡ, ನಮಗೆ ಇದು ಎಲೆಗಳು ಸಿಗ್ತಾ ಇಲ್ಲ, ಹೋಗಿ ಕಿತ್ಕೊಂಬರಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಅಂತಲೇ ರೆಡಿ ಮಾಡಿದ್ದೀವಿ.
ಆಯಿತಾ, ಪಿತ್ತದೋಷಕ್ಕೆ ಅಂತ ರೆಡಿ ಮಾಡಿದ್ವಿ. ಈ ಪಿತ್ತದೋಷಕ್ಕೆ ಸುಮಾರು ಒಂದು 50-60 ಕಾಯಿಲೆಗಳನ್ನು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಇದರಲ್ಲಿದೆ. ಇದನ್ನು ಬೆಳಗ್ಗೆ ಒಂದು ಈ ಸಾಲ್ಟ್ ಹಾಕೆಂತಿಲ್ಲ ಅಂತ ಸ್ಪೂನಲ್ಲಿ ಒಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು 1.5 ಗ್ಲಾಸ್ ನೀರು ಹಾಕ್ಕೊಂಡು ಅಂದರೆ 300 ml ನೀರು ಹಾಕ್ಕೊಂಡು ಒಂದು 7-8 ನಿಮಿಷ ಸಣ್ಣ ಉರಿನಲ್ಲಿ ಹೀಟ್ ಮಾಡಿ, ಅಂದರೆ ಕುದಿಸ್ಬಿಟ್ಟು ಸಣ್ಣ ಉರಿನಲ್ಲಿ, ಹೌದೌದು ಟೀ ಮಾಡೋದಾರೆ ಕುದಿಸ್ಬಿಟ್ಟು ಅದಕ್ಕೆ ಶುಂಠಿನೂ ಕೂಡ ಚಚ್ಚಾಕ್ಕೊಂಡು ಸ್ವಲ್ಪ ಶುಂಠಿ ಚಚ್ಚಾಕೊಂಡು ಒಂದು 1/2 ಇಂಚ್ ಶುಂಠಿ ಚಚ್ಚಾಕ್ಕೊಂಡು ಅದಕ್ಕೆ ಸೋಸ್ಬಿಟ್ಟು ನಿಂಬೆಹಣ್ಣು ಇಟ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೆ 50% ರಿಸಲ್ಟು, ಬೆಲ್ಲ ಹಾಕ್ದಲ್ಲೇ ಒಗರ ಹಾಕಿ ಕುಡಿದ್ರೆ 100% ರಿಸಲ್ಟು. 100 ಗ್ರಾಮ್ ಪೌಡ್ರಿಗೆ 1380 ಕ್ಯಾಲ್ಸಿಯಂ ಇದೆ. ಯಾಕೆ ಮೂಳೆಗಳ ನೋವು ಬರುತ್ತೆ, ಯಾಕೆ ಹುಷಾರಾಗಲ್ಲ ಹೇಳಿ? ಅದು ಇದನ್ನು ಕುಡಿದ್ರೆ ತುಂಬಾ ಕ್ಯಾಲ್ಸಿಯಂ ಕವರ್ ಆಗ್ತಾ ಹೋಗುತ್ತೆ. ಆಮೇಲೆ ಇದಿದೆ, ಮೆಗ್ನೀಷಿಯಂ ಕೂಡ ಇದೆ, ಮ್ಯಾಂಗನೀಸ್ ಇದೆ, ಮೆಗ್ನೀಷಿಯಂ ಕೂಡ 400 ಚಿಲ್ಲರೆ ಇದೆ. ಇದರಲ್ಲಿ ಕಡಿಮೆ ಹಾಕಿದ್ವಿ, ಯಾಕಂದರೆ ಒಂದೊಂದು ಲ್ಯಾಬಲ್ಲಿ ಒಂದೊಂಥರ ಟೆಸ್ಟಿಂಗಲ್ಲಿ ವೇರಿಫೇರ್ ಆಗುತ್ತೆ. ಆದರೆ ಅಪ್ರಾಕ್ಸಿಮೇಟ್ ಅಂತ ಹಾಕ್ಬಿಟ್ಟಿದ್ವಿ, ಸೊ ಅಪ್ರಾಕ್ಸಿಮೇಟ್ ಅಂತ ಹಾಕ್ಬಿಟ್ಟು ಎಲ್ಲ ಟೆಸ್ಟೆಡ್ ಆಗಿರೋದು. ಮತ್ತು ಪೊಟ್ಯಾಷಿಯಂ ಕೂಡ ಹೈ ರಿಚ್ ಆಗಿದೆ ಪೊಟ್ಯಾಷಿಯಂ, ಇವೆಲ್ಲವೂ ಇದೆ ಇದರಲ್ಲಿ. ಇದಲ್ದಲ್ಲೇ 200 ಗ್ರಾಮ್ ಅಲ್ದಲ್ಲೇ ಇದರಲ್ಲಿ ಉಪ್ಪು ಸಹ ಇಟ್ಟಿದ್ದೀವಿ ಮೇಡಮ್, ನ್ಯಾಚುರಲ್ ಉಪ್ಪು ಇಟ್ಟಿದ್ದೀವಿ. ಗ್ಯಾಸ್ಟ್ರಿಕ್ ಜಾಸ್ತಿ ಇದೆ ಮತ್ತು ಅಸಿಡಿಟಿ ಓವರ್ ಇದೆ, ನಮ್ಮ ಕೈ ತಡ್ಕೊಳೋಕ್ಕೆ ಆಗ್ತಲ್ಲ, ಏನು ತಿಂದರೂ ಎದೆ ಬರ್ರಿ ಈ ಥರ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡ್ತೀವಿ. ಇಮ್ಮಿಡಿಯೇಟಾಗಿ ಒಂದು ತಿಂಗಳೊಳಗಡೆ ಯಾವ ಗ್ಯಾಸ್ಟ್ರಿಕ್ ಅಸಿಡಿಟಿ ಏನೂ ಇರೋ ಸುಮಾರು ಕಾಯಿಲೆಗಳೆಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಆಯಿತು, ಕಾಯಿಲೆಗಳು ಬರೆದಂಗೆ ಫುಲ್ ಅವಾಯ್ಡ್ ಮಾಡುತ್ತೆ. ಕೈಕಾಲು ನೋವು, ಮೂಳೆ ನೋವು, ಬ್ಯಾಕ್ ಪೇಯ್ನು, ಮತ್ತು ಸೊಂಟ ನೋವು, ಹೀಗೆ 108 ಕಾಯಿಲೆಗಳನ್ನು ಅಂದರೆ ನೋವು ಹೇಳ್ತಾ ಇರ್ತಾರೆ. ಆಮೇಲೆ ಲಾಸ್ಟಿಗೆ ಮಂಡಿ ನೋವು ಅಂತಾರೆ. ಆಮೇಲೆ ಅದನ್ನೇನು ಮಾಡ್ತಾರೆ, ಆಪ್ರೇಷನ್ ಮಾಡಿ ಅಂತಾರೆ, ಮಂಡಿ ಸೌದಿದೆ, ಮೂಳೆಗಳು ಸೌದಿದೆ ಅಂತಾರೆ. ಈಗ ಯಾವ ಸೌದಿರಲ್ಲ ಯಾವುದೇ ಕಾರಣಕ್ಕೂ, ನಮಗೆ ಸರಿಯಾದಂಥ ಆಹಾರ ಪದ್ಧತಿ ಕೊಡದಲ್ಲೇ ಪ್ರಾಬ್ಲಮ್ ಆಗಿರುತ್ತೆ. ಸೊ ಮೂಳೆ ಸೌದಿದೆ ಅಂತಂದರೆ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿದೆ, ದ್ರವ ರೂಪದ ಒಂದು ಫ್ಲೂಯಿಡ್ ಕಡಿಮೆ ಆಗಿರುತ್ತೆ. ಅದು ಸೈನೋವಿಯಲ್ ಅಂತ ಹೇಳ್ಬಿಟ್ಟು ಒಂದು ದ್ರವ ಇರುತ್ತೆ. ಆ ದ್ರವನ ನಾವು ಪ್ರೊಡಕ್ಷನ್ ಆಗಲಿಕ್ಕೆ ಸಪೋರ್ಟ್ ಮಾಡಬೇಕು, ಅಂದರೆ ಆಹಾರ ತಿನ್ನಬೇಕು. ಬಾಡಿನಲ್ಲಿ ಅದು ಸರಿ ಹೋದರೆ, ಅಂದರೆ ಅದು ಪ್ರೊಡಕ್ಷನ್ ಆದರೆ, ಸೆನೋವಿಯಲ್ ಅಂತಕ್ಕಂಥ ದ್ರವ ಉತ್ಪಾದನೆ ಆದರೆ ಮಂಡಿ ನೋವು ಇರೋದೇ ಇಲ್ಲ. ನಾವು ಅದಕ್ಕೇನು ಮಾಡ್ತೀವಿ, ಅದಕ್ಕೆ ನಾವು ರೆಡಿಯಾಗಲಿಕ್ಕೆ ಔಷಧಿ ಕೊಡ್ತಾ ಇಲ್ಲ, ಅಂದರೆ ರೆಡಿಯಾಗಲಿಕ್ಕೆ ಆಹಾರ ಕೊಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ನೋವಿಗೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ, ನೋವಿಗೆ ಔಷಧಿ ತಗೊತಾ ಇದ್ದೀವಿ. ಎಲ್ಲಿಂದ ಕ್ಲಿಯರ್ ಆಯ್ತು, ಅದಕ್ಕೂ ಸಂಬಂಧನೇ ಇಲ್ಲ. ಅಂದರೆ ಅದು ಆಹಾರ ಉತ್ಪಾದನೆ, ಅಂದರೆ ಆ ದ್ರವ ರೂಪ ಉತ್ಪಾದನೆ ಆಗಲಿಕ್ಕೆ ನಾವು ಆಹಾರ ಕೊಟ್ಟರೆ ಖಂಡಿತ ಅದು ಗುಣ ಆಗುತ್ತೆ. ಸೊ ಅದು 100% ನಮ್ಮ ಇದರಲ್ಲಿ ಗುಣ ಮಾಡ್ತಕ್ಕಂಥ ಶಕ್ತಿ ಇದೆ ಇದರಲ್ಲಿ. ಖಂಡಿತ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, 8-8-6-1-0-7-6-2-6-5. ಫ್ರೀ ಡೆಲಿವರಿ? ಹೌದು ಮೇಡಮ್. ಹೌದು, ಹಳ್ಳಿಗಳಿಗೆ ಅಂದರೆ ಪೋಸ್ಟಲ್ ಕಳಿಸ್ಕೊಡ್ತೀವಿ, ಮತ್ತು ಇದು ಟೌನ್ ಲಿಮಿಟ್ ಆದರೆ ಕೊರಿಯರ್ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.